ಇವಾಗ ನೋಡಿ ಫ್ರೆಂಡ್ಸ್, ನಾವು ಮನೆ ಬಂದಿರಿ. ಮತ್ತೆ ಇನ್ನೊಂದು ವಿಷಯ ನಾನು ನಿಮ್ ಜೋಡಿ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಇದು ಮೊಬೈಲ್ ನಾನು ಇವತ್ತು ವಿಡಿಯೋ ಮಾಡಿದ್ದ ಮೊಬೈಲ್ ಬೇರೆ ಇದ್ರಿ. ನಾನು ಬೇರೆ ಫೋನ್ ತಗೊಂಡೆ ರೀ, ತಗೊಂಡು ಅದ್ರೊಳಗೆ ನಾನು ವಿಡಿಯೋ ಮಾಡಿದ್ದೆ ರೀ. ಆದ್ರೆ ಅದು ಏನು ಚೇಂಜ್ ಮಾಡ್ಬೇಕಾಯ್ತು ಏನೋ ಗೊತ್ತಿಲ್ಲ, ನನಗೆ ಗೊತ್ತಿದ್ದಿಲ್ಲ ಫ್ರೆಂಡ್ಸ್. ಹಂಗೆ ನಾನು ಮಾಡಿಬಿಟ್ಟಿದ್ದೆ. ಆದ್ರೆ ಡಾರ್ಕ್ ಕಲರ್ ಅಂತಾರಲ್ಲ ರೀ, ಭಾಳ ರಬ್ಬು ಬಂದ್ಬಿಟ್ಟಿದ್ರಿ ಅದು. ಆಮೇಲೆ ಕಡೆ ಮತ್ತೆ ನಮ್ಮ ಮೈದನ್ನ ಸೀದಾ ಮಾಡಿಕೊಟ್ರಿ ನಮ್ಗೆ. ಅದೊಂದು ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಾಯ್ತು, ಯಾಕಂದ್ರೆ ಮತ್ತೆ ಕಮೆಂಟ್ ಬರಬಾರ್ದಲ್ರಿ ಎಲ್ಲ ಹೆಂಗೆ ಬಂದ್ಬಿಟ್ರಲ್ಲ ಅಂತೇಳಂದು. ಹಂಗಂತೇಳಿ ಫ್ರೆಂಡ್ಸ್, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಇದು ಫೋನು ನಾನು ಹೊಸದಾಗಿ ತಗೊಂಡಿನಿ ರೀ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಂತ ಇವತ್ತು ಬೆಳಿಗ್ಗೆ ಜಲ್ದಿ ಎದ್ದು ಬಿಟ್ಟಿದ್ದೀನಿ ರೀಪ್ಪ. ಯಾವ್ದಕ್ಕೆ ಅಂತೇಳಿ ಎಲ್ಲ ಫ್ರೆಂಡ್ಸ್ಗೂ ಆಲ್ರೆಡಿ ಗುರುತಾಗ್ಬಿಟ್ಟಿತಿ. ಯಾಕಂತೇಳಿದ್ರೆ ಇವತ್ತು ನಾವು ಗ್ಯಾರ್ವಿದು ಪಾತ್ರೆ ಕೊಡ್ಸೋದು ಮಾಡಾತೀವಲ್ರಿ. ಹಂಗಂತೇಳಿ ಇವತ್ತು 100-150 ಜನಕ್ಕೆ ನಾವು ಅಡುಗೆ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್. ಹಂಗಂತೇಳಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಜಳಕ ಮಾಡಿ ಆಮೇಲೆ ಕಡೆ ದೇವ್ರಿಗೆ ಅದೆಲ್ಲ ಹೋಗಿ ಬಂದು ಇವಾಗ ಟೀ ಆಯ್ತು, ಎಲ್ಲಾದರೂ ಟೀ ಆಗೈತೆ ಅನ್ಕೊಂತೀನಿ. ಇವಾಗ ಏನು ಮಾಡೋಣಪ್ಪ ಅಂತೇಳಿದ್ರೆ ಅಡುಗೆ ಮಾಡೋಕೆ ನಿಂದ್ರನ್ರಿ. ಈಗ ಫಸ್ಟಿಗೆ ಏನು ಮಾಡ್ತೀನಿ ಅಂದ್ರೆ ಒಲೆ ಸ್ಟಾರ್ಟ್ ಮಾಡ್ತೀನಿ ರೀ. ಈಗ ಒಲೆ ಮಾಡ್ಬೇಕಲ್ರಿ, ಇಲ್ಲಿ ಇಲ್ಲೆಲ್ಲ ಇಟ್ಟಂಗೆ ಅದಾವ್ರಿ ನಮ್ಮ ಆಲ್ರೆಡಿ. ಈಗ ಇಟ್ಟಂಗಿಟ್ಟು ಒಲೆ ಮಾಡ್ತೀನಿ ರೀ. ಇಲ್ಲಿ ನೋಡ್ರಿ, ಇವಾಗ ಒಲೆ ಮಾಡಿದ್ರೆ ಒಲೆ ಇನ್ನೊಂದು ಸ್ವಲ್ಪ ಅಗಲಾಗಬೇಕಾಗತ್ತೀನಿ ರೀ. ಯಾಕಂದ್ರೆ ದೊಡ್ಡ ದೊಡ್ಡ ಅದಾವ್ರಿ ಡಬ್ಬರಿ ಇವೆಲ್ಲ, ನೋಡ್ತೀನಿ ರೀ. ಇಟ್ಟು ಆಮೇಲೆ ಕಡೆ ಸ್ವಲ್ಪ ಹತ್ತಿಯಾದಂದ್ರೆ ಇನ್ನೊಂದು ಸ್ವಲ್ಪ ಅಗಲು ಮಾಡ್ಕೊತೀನಿ ರೀ. ಈಗ ಇದನ್ನ ಏನು ಮಾಡಪ್ಪ ಅಂದ್ರೆ ಒಲೆ ಹಚ್ಚನ್ರಿ ಮೊದ್ಲಿಗೆ. ಈಗ ಇಲ್ಲಿ ನೋಡ್ರಿ, ನಾನು ದಾಲ್ಚಿನ ಆಲ್ರೆಡಿ ಇಟ್ಬಿಟ್ಟೆ ರೀ. ಇವಾಗ ನೀರು ಹಾಕಿಟ್ಟಿನಿ, ಇನ್ನು ನೀರು ಹಾಕ್ಬೇಕು ರೀ. ಮಸಾಲೆ ಅದೆಲ್ಲ ಹಾಕಿಟ್ಟಿನಿ ನಾನು ಮೊನ್ನೆ ನಮ್ಮ ಅಪ್ಪಾರ ಮನೆ ಒಳಗೆ ಮಾಡಿದಾಗ ನಾನೆಲ್ಲ ಹೇಳ್ಕೊತ ಮಾಡಿನಿ ಫ್ರೆಂಡ್ಸ. ಇವತ್ತು ಜಲ್ದಿ ಮಾಡ್ಬೇಕಾಗತ್ತೆ, ಜಾಸ್ತಿ ಅಡುಗೆ ಐತ್ರಿ. ಹಂಗಂತೆ ಅಂದು ಇವಾಗ ಪಟ ಪಟ ದಾಲ್ಚಿ ಇಟ್ಕೊಂಡೆ ರೀ. ಈಗ ನೋಡ್ರಿಪ್ಪ, ಇವತ್ತು ನಾನು ಶಾಲೆಗೆ ಹೋಗಿಲ್ಲ ರೀ, ಯಾಕಂದ್ರೆ ನಮ್ಮ ಮನ್ಯಾಗ ಇವತ್ತು ಗ್ಯಾರ್ವಿನೂ ಐತೆ ರೀ, ಮತ್ತು ಇಲ್ಲೇ ಉಷ್ಮನ್ ಶಾಲೆ ಅವ್ರದ್ದು ಉರುಸ್ ಮತ್ತು ಸಂದಲ್ಲ ಇವತ್ತು ಒಂದೇ ದಿನ ಐತೆ ರೀ, ಎರಡು ಫಂಕ್ಷನ್. ಅದಕ್ಕೆ ನಾನು ಇವತ್ತು ಎರಡು ಫಂಕ್ಷನ್ ಇಟ್ಕೊಂಡು ಹೆಂಗೆ ಹೋಗಲಿ ಅಂತ ಇವತ್ತು ಬಿಟ್ಬಿಟ್ಟೆ ರೀ. ಅದಕ್ಕೆ ನಮ್ಮ ಮಮ್ಮಿ ಈಗಿಲ್ಲೇ ಅಡುಗೆ ಮಾಡಾಕೊಂಡ. ಇವಾಗ ಇಲ್ಲಿ ನೋಡ್ರಿ, ದಾಲ್ಚಿಕೆಲ್ಲ ಏನು ಮಸಾಲೆ ಹಾಕ್ಬೇಕು ಎಲ್ಲ ಹಾಕಿದ್ದಾರೆ. ಈಗ ಒಂದು ಕೂಡ ನೀರು ಹಾಕಿದ್ರಿ, ಇದೊಂದು ಅರ್ಧ ಕೂಡ ಹಾಕ್ಬಿಡನ್ರಿ. ನೋಡ್ತೀನಿ ಮತ್ತೆ ಭಾಳ ನೀರನ್ನ ಆಗ್ಬಾರ್ದು, ಮಂದ ಇರ್ಬೇಕು. ಇಷ್ಟು ಹಾಕಿ ನೋಡ್ತೀನಿ, ಇಷ್ಟು ಹಾಕಿ ನೋಡ್ತೀನಿ, ಸಾಕು. ಈಗ ಅದು ಚಲೋ ಕುದಿಲ್ ರೀ, ಈಗ ಅದು ಮುಚ್ಚಿಬಿಡೋಣ. ಇವಾಗ ಬದ್ನಿಕಾಯಿ ಹೆಸ್ಕೊಂಡ್ರಿ, ಮೊದ್ಲಿಗೆ ಬದ್ನಿಕಾಯಿ ಆಲೂಗಡ್ಡೆ ಹೆಚ್ಕೊಬೇಕಂದ್ರೆ ಹೆಚ್ಕೊಳ್ಳಿ ಪಟ ಪಟ. ಅದು ಕುದಿಯೋದ್ರೊಳಗಂದ್ರೆ ಇದು ಹೆಚ್ಚಿಟ್ಕೊಂಡ್ಬಿಟ್ಟಿ ಅಂದ್ರೆ ಅದರಿಂದ ಇದು ಪಲ್ಯ ಮಾಡಕ್ಕೆ ಬರುತ್ತೆ. ಈಗ ಇಲ್ಲಿ ನೋಡ್ರಿ, ದಾಲ್ಚಿ ಕುದಿ ಬರಾಕತೈತಿ. ಈಗ ಏನ್ ಮಾಡಪ್ಪ ಅಂದ್ರೆ ಹುಣ್ಚೆಹಣ್ಣು ನೆನೆಟ್ಟದೈತ್ರಿ, ಹುಣ್ಚೆಹಣ್ಣು ಹಾಕೊಂಡ್ರಿ ಸ್ವಲ್ಪ. ಇವಾಗ ಹುಣ್ಚೆಹಣ್ಣು ಹಾಕೊಂಡ್ರಿ, ಹಿಂಡಿದೆ ಹುಣ್ಚೆಹಣ್ಣೆಲ್ಲ. ಈಗ ಇದು ಸೋರೆಕಾಯಿ, ಇದು ಸೋರೆಕಾಯಿ ಮ್ಯಾಚ್ ಚಿಟ್ಟ ಎಲ್ಲ ತೆಗೆದು ಕುದಿಸಿಟ್ಕೊಂಡಿನಿ. ಈಗ ಇದನ್ನ ಬ್ಯಾಳಿ ಸಾರು ಹಾಕೊಂಡ್ಬಿಡ್ತೀನಿ ದಾಲ್ಚಿಕ. ಇಲ್ಲಿ ನೋಡ್ರಿ, ಇವಾಗ ದಾಲ್ಚಿ ಚಲೋ ಕುದಿಯಾಕತ್ರಿ, ಫಳ ಫಳ ಅಂತ ಹೇಳಿ. ಆಮೇಲೆ ಒಗ್ಗರಣೆ ಕೊಟ್ಕೊತೀನಿ, ಈಗ ಇಳಿಸ್ಕೊಂಡ್ಬಿಡ್ತೀನಿ. ಈಗ ಇಳಿಸ್ಕೊಂಡು ಜಿಗ್ರಿ ಪಲ್ಯ ಮಾಡ್ತೀನಿ ರೀ. ಈಗ ಇಲ್ಲಿ ನೋಡ್ರಿ, ಎಣ್ಣೆ ಕಾಯ್ಕಿಟ್ಟೆ ಜಿಗ್ರಿ ಪಲ್ಯಕ್ಕೆ. ಈಗ ಮೊದಲಿಗೆ ಆಲೂಗಡ್ಡೆ ಹಾಕೊಂಡ್ರಿ, ಉಳ್ಳಾಗಡ್ಡೆ ಹಾಕೊಂಡು ಫಸ್ಟಿಗೆ. ಆಮೇಲೆ ಕಡೆ ಆಲೂಗಡ್ಡೆ ಹಾಕೊಂಡ್ರಿ, ಆಲೂಗಡ್ಡೆ ಮೆತ್ತಗಾದ್ಮೇಲೆ ಬದ್ನಿಕಾಯಿ ಚೌಳಿಕಾಯಿ ಮೆಂತೆ ಹಾಕೊಳಕ್ ಬರುತ್ತೆ. ಈಗ ಇಲ್ಲಿ ನೋಡ್ರಿ, ಆಲೂಗಡ್ಡೆ ಹಾಕಿದ್ರೆ 2.5 kg ಆಲೂಗಡ್ಡೆ ತೊಗೊಂಬಂದೆ ನಾನು, 2.5 kg ಹಾಕಿನ್ರಿ ನಾನು ಹೀಗೆ ಹಚ್ಚಿ. ಮತ್ತು ಬುಟ್ಟಿ ಬದ್ನಿಕಾಯಿ ಅಂದ್ರೆ ಅವು 4-5 kg ಇರ್ತಾವೋ ಅಥವಾ 6 kg ಇರ್ತಾವೋ ಗೊತ್ತಿಲ್ಲ, ಅದ್ರ ಒಂದು ಸ್ವಲ್ಪ ತೆಗ್ದಿನಿ ರೀ. ಉಳಿಕಿದಷ್ಟು ಬದ್ನಿಕಾಯಿ ಹೆಚ್ಚಿನಿ ರೀ. ಚೌಳಿಕಾಯಿ ಅಮ್ಮ 1 kg ಚೌಳಿಕಾಯಿ ತೊಗೊಂಬಂದ್ರು, ಅವನು ಅಷ್ಟು ಒಂದು ಸ್ವಲ್ಪ ತೆಗ್ದೇನೋ ಗೊತ್ತಿಲ್ಲ ರೀ. ಅರಿಶಿಯ ಹುರಿದಿಟ್ಟಾಡ್ರಿ ಈಗ ಆಲ್ರೆಡಿ, ಅದಷ್ಟು ಪಲ್ಯ ಮಾಡ್ಬೇಕು ನೋಡ್ರಿ. ಈಗ ಯಾಕಂದ್ರೆ ಭಾಳ ಜನ ಬರ್ತಾರಲ್ರಿ, ಹಂಗಂತಂದು ಜಾಸ್ತಿ ಪಲ್ಯನ ಇವತ್ತು ಮಾಡಾತೀವಿ ರೀ. ಇಲ್ಲಿ ನೋಡ್ರಿ, ಆಲೂಗಡ್ಡೆ ಅಂತ ಚಲೋ ಮೆತ್ತಗಾಗ್ಬಿಟ್ರಿ, ದೊಡ್ಡ ಡಬ್ರಿ ಅದು, ಉರಿಯಾರ ಚಲೋ ಉರಿ ಆತೈತಿ. ಈಗ ಚೌಳಿಕಾಯಿ ಮತ್ತು ಮೆಂತೆಯನ್ನು ಬದ್ನಿಕಾಯಿನೂ ಹಾಕೊಂಬಿಡೋಣ ರೀ. ಈಗ ಇಲ್ಲಿ ನೋಡ್ರಿ, ಇವಾಗ ಬದ್ನಿಕಾಯಿ ಚೌಳಿಕಾಯಿ ಮೆಂತೆ ಸೊಪ್ಪು ಹಾಕಿದ್ದೀರಿ, ಡಬ್ರಿ ಅಂತ ತುಂಬ ಕಬರಾತ್ತು. ಸ್ವಲ್ಪ ಕುತ್ತಂದ್ರೆ ಒಳಗೆ ಹೋಗುತ್ತೆ ರೀ. ಆಮೇಲೆ ಕಡೆ ಇಲ್ಲೆಲ್ಲ ಮಸಾಲೆ ಹಾಕಿಟ್ಕೊಂಡಿರೋದು ಜಿಗ್ರಿ ಪಲ್ಯಕ್ಕೆ, ಎಲ್ಲ ಅಲ್ಲ ಬೆಳ್ಳಿ ಪೇಸ್ಟ್ ರೀ, ಕೊತ್ತಂಬರಿ ಪೇಸ್ಟ್, ಆಮೇಲೆ ಕಡೆ ಕೊಬ್ಬರಿ ರೀ, ಅರಶಿನ ಪುಡಿ, ಟೊಮೆಟೊ ಹಣ್ಣು, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು ಎಲ್ಲ ಕೂಡ ಹಾಕಿಟ್ಕೊಂಡೇನಿ ರೀ. ಸ್ವಲ್ಪ ಕುತ್ತಂದ್ರೆ ಹಾಕಿಬಿಡೋಣ. ಈಗ ಈಗಿಲ್ಲಿ ನೋಡ್ರಿ, ಜಿಗ್ರಿ ಪಲ್ಯನ ಕುದಿಯಾಕತ್ತು, ಆದ್ರೆ ಚೌಳಿಕಾಯಿ ಬದ್ನಿಕಾಯಿ ಇನ್ನೂ ಸ್ವಲ್ಪ ಕುದಿಬೇಕು ರೀ. ಇನ್ನೊಂದು 2-3 ನಿಮಿಷ ಬಿಟ್ಟು ಇಳಿಸ್ಕೊಂಬಿಡ್ತೀನಿ ರೀ. ಜಿಗ್ರಿ ಪಲ್ಯನ ರೆಡಿ ಆತ್ರಿ ಈಗ. ಇವಾಗ ಇಲ್ಲಿ ನೋಡ್ರಿಪ್ಪ, ಜಿಗ್ರಿ ಪಲ್ಯನ ರೆಡಿ ಆಯ್ತು. ಅಲ್ಲಿ ದಾಲ್ಚಿ ಇಟ್ಟಿನಿ, ದಾಲ್ಚಿನೂ ರೆಡಿ ಆಯ್ತು. ಈಗ ಅನ್ನಕ್ಕೆ ಇಡಬೇಕಂತ ನಾ ದೊಡ್ಡ ಡಬ್ರಿ ತೊಗೊಂಬಿದ್ದೀರಿ. ಚಿಕನ್ ಬಂತು ಹಂಗಂತೆ ಅಂದ್ರೆ ಮೊದಲಿಗೆ ಚಿಕನ್ ಮಾಡ್ಕೊಂಡು ಆಮೇಲೆ ಕಡೆ ಅನ್ನ ಇಟ್ಕೊಂಡ್ಬಿಡ್ತೀನಿ ರೀ ಲಾಸ್ಟಿಗೆ. ಇಲ್ಲಿ ನೋಡ್ರಿ, ಇವಾಗ ಚಿಕನ್ನ ತೊಳೆದಿಟ್ಕೊಂಡಿನ್ರಿ ಕ್ಲೀನಾಗಿ. ಈಗ ಇದಕ್ಕೆ ಗರಂ ಮಸಾಲೆ, ಧನಿಯಾ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಪೇಸ್ಟ್ ಅದೆಲ್ಲ ಹಾಕೊಂಡಿನಿ ರೀ. ಇದನ್ನ ನೋಡ್ಬೋದ್ರಿ, ಇಲ್ಲಿ ಇದನ್ನೆಲ್ಲ ಹಾಕೊಂಡಿನಿ ಈ ಥರ ಹಾಕೊಂಡು. ಆಮೇಲೆ ಕಡೆ ಉಪ್ಪು ಹಾಕೊಳ್ಳೋಣ, ಇದಕ್ಕೆ ರುಚಿ ತಕ್ಕಷ್ಟು ಈ ಥರ ಉಪ್ಪು ಹಾಕೊಳ್ಳೋಣ ರೀ. ಆಮೇಲೆ ಕಡೆ ಸ್ವಲ್ಪ ಪುದೀನ ಹಾಕೊಳ್ಳೋಣ ರೀ, ಪುದೀನ ಹಾಕೊಳ್ಳೋಣ ರೀ. ಆಮೇಲೆ ಕಡೆ ಅರಶಿನ ಪುಡಿ ಹಾಕೊಳ್ಳೋಣ ರೀ.
ಯಾಕಂದ್ರೆ ಚಿಕನ್ ಜಾಸ್ತಿ ಐತಲ್ರಿ ಹಂಗಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡೆ ನಾನು. ಮತ್ತೆ ಮೊಸರು ಹಾಕೊಳ್ಳಿ ಮೊಸರಿ, ಇದು ಮೊಸರಿ. ಇದನ್ನೇ ಮಾಡೋಣಪ್ಪ ಅಂತೇಳಿದ್ರೆ ಚಲೋ ಮಿಕ್ಸ್ ಮಾಡ್ಬಿಡೋಣ್ರಿ. ಇಲ್ಲಿ ನೋಡ್ರಿ ಇವಾಗ ಚಿಕನ್ ಪಲ್ಯಕ್ಕ ಎಣ್ಣೆ ಕಾಯಕಟ್ಟೇನಿ ರೀ, ಎಣ್ಣೆ ಕಾಯಕತ್ತೈತಿ. ಈಗ ಇಲ್ಲಿ ಉಳ್ಳಾಗಡ್ಡೆ ಅದ, ಉಳ್ಳಾಗಡ್ಡೆ ಹಾಕೊಂಬಿಡೋಣ ರೀ ಈಗ ಅದಕ್ಕೆ. ಇಲ್ಲಿ ನೋಡ್ರಿ ಉಳ್ಳಾಗಡ್ಡೆ ಅಂತ ಚಲೋ ಫ್ರೈ ಆಗತ್ತೆ, ಚಿಕನ್ ಚಲೋ ನೆಂದು ಬಿಡ್ತೀರಿ. ಈಗ ಮತ್ತೊಂದು ಸ್ವಲ್ಪ ಮ್ಯಾಲೆ ಪುದೀನ ಹಾಕಿದ್ದೆ, ಪುದೀನ ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಬರತ್ತೀವಿ ಚಿಕನ್ ಪಲ್ಯ ಹಂಗಂತೇಳಂದ. ಈಗ ಇದನ್ನದ ಹಾಕೊಂಬಿಡೋಣ ರೀ ಎಣ್ಣೆ ಒಳಗೆ. ಈಗ ಇಲ್ಲಿ ಚಿಕನ್ ಕುದಿಯಾಕತ್ತೆ ಏನಪ್ಪ, ಅಯ್ಯೋ ಕುದಿಯಾಕೈತ್ರಿ. ಈಗೇನು ಹಾಕೊಂಡ್ಪ ಅಂತೇಳಿದ್ರೆ ಕೊಬ್ಬರಿ ಹಾಕೊಂಬಿಡೋಣ ರೀ ಇದ್ರೊಳಗೆ. ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಸಸ್ಯ ವಾಸನೆ ಹೋಗ್ಬೇಕಲ್ರಿ ಹಂಗಂತೆ ಅಂದ್ರೆ ಸ್ವಲ್ಪ ಕೊಬ್ಬರಿ ಹಾಕೊಂಬಿಡ್ತೀನಿ ರೀ ಇದಕ್ಕೆ. ಇದು ಕೈಯಾಡ್ಕೊಂತೀನಿ ರೀ ಹಸಿ ವಾಸನೆ ಹೋಗೋವರೆಗೂ. ಇಲ್ಲಿ ನೋಡ್ರಿ ಚಿಕನ್ ಚಲೋ ಕುದಿಯಾಕೈತಿ, ಮತ್ತಿದು ಹಸಿ ಕೊಬ್ಬರಿ ಹಾಕಿದ್ನಲ್ರಿ ಅದು ಕೊಬ್ಬರಿದು ಎಲ್ಲ ವಾಸನೆ ಹೋಯ್ತು. ಈಗೇನು ಹಾಕೊಂಡ್ಪ ನೆಕ್ಸ್ಟ್ ಅಂತ ಹೇಳಿದ್ರೆ ಟೊಮೆಟೊ ಹಣ್ಣು ರೀ, ಟೊಮೆಟೊ ಹಣ್ಣು ಪೇಸ್ಟ್ ಮಾಡ್ತೀನಿ ರೀ, ಅದನ್ನ ಹಾಕೊಂಬಿಡೋಣ ರೀ. ಟೊಮೆಟೊ ಹಣ್ಣು ಪೇಸ್ಟ್ ಹಾಕೊಂಡು ಚಲೋ ಮಿಕ್ಸ್ ಮಾಡ್ಕೊಂಡ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿರಿ ಅದು ಟೊಮೆಟೊ ಹಣ್ಣಿಂದು ಪೇಸ್ಟ್ ಎಲ್ಲ. ಈಗ ಅದು ಕುದ್ದ ಮೇಲೆ ಸ್ವಲ್ಪ ಇವನ್ನೆಲ್ಲ ತೊಳೆದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಜಾಸ್ತಿ ನೀರು ಹಾಕಲ್ರಿ, ಯಾಕಂದ್ರೆ ಇದು ಖಲಿಯಾರಿ, ಇದು ಚಿಕನ್ ಸಾರು ಅಲ್ರಿ, ಖಲಿಯಾ ಇದು. ಇವಾಗ ಇಲ್ಲಿ ಚಿಕನ್ ಪಲ್ಯನ ಕುದಿಯಾಕತ್ರಿ, ಈಗ ಇಳಿಸ್ಕೊಂಡ್ಬಿಡೋಣ್ರಿ ಚಿಕನ್. ಇವಾಗ ಇಲ್ಲಿ ನೋಡ್ರಿ ಮತ್ತೆ ಉಸ್ಮಾನ್ ಶಾಲಿ ದರ್ಗಾ ದೂರ ಸೈತ್ರಿ ಇವತ್ತು, ಅವ್ರು ಉಪ್ಪಿಟ್ಟು ಮಾಡಿದ್ರು ಇವತ್ತು ನಾಷ್ಟ. ಯಾ ಅಲ್ಲಿದ್ದು ಬಂತು ನಮ್ದು ಉಪ್ಪಿಟ್ಟು, ಅದು ಉಣ್ಣಮ್ಮ ಅಂತ ಅಂದ ಹಂಗಂತೆ ಅಂದ. ಇವಾಗ ಉಪ್ಪಿಟ್ಟು ನಾಷ್ಟ ಮಾಡಾನ್ರಿ. ಉಪ್ಪಿಟ್ಟು ಅಂತೂ ಮಸ್ತ್ ಮಾಡ್ಯಾರಿ ಫ್ರೆಂಡ್ಸ್, ಯಾಕಂದ್ರೆ ಟೈಮ್ ಆಗಿ 11 ಗಂಟೆ ಆಗೋಗಿತ್ತು. ಬಟ್ ಹಸು ಹಾಕಿದ್ರೆ ನಮ್ಗೆ ಅವ್ರು ಮಾಡಾಕತ್ತಿದ್ ನೋಡಿ, ಮತ್ತು ನಾವು ನಾಷ್ಟ ಏನು ಮಾಡಲ್ರೇಕು ಅಂತ ಹೇಳಿದ್ರೆ ನಾವು ನಾಷ್ಟ ಮಾಡೋದು ಅಲ್ಲೇ ರೀ ಉರಿಸಿದ್ದಾಗ. ಆ್ಯಕ್ಚುಲಿ ನಾನು ಮಾಡಿದ್ದೆ ರೀ ಉಪ್ಪಿಟ್ಟು ಈ ಸಲ, ನಮ್ದು ಯಾರು ಮಧ್ಯಾಹ್ನ ಇಟ್ಕೊಂಡ್ಸರ ನಾನು ಅಡುಗೆ ಮಾಡೋದು ನೋಡಿ ಈ ಸಲ ಅವರ ಉಪ್ಪಿಟ್ಟು ಮಾಡಿದ್ರಿ. ಭಾಳ ಟೇಸ್ಟ್ ಮಾಡ್ಯಾರ ಅವ್ರು ಉಪ್ಪಿಟ್ಟು, ಈಗ ನಾಷ್ಟ ಮಾಡೋಣ. ಈಗ ಇಲ್ಲಿ ನೋಡ್ರಿ ಎಣ್ಣೆ ಕಾಯ್ಕಿಟ್ಟ ಅನ್ನಕ್ಕೆ, ಈಗ ಎಣ್ಣೆ ಕಾದ ಕೇಳಿ, ಈ ಕಾದ ಚಲೋ ಕಾದ ಕೇಳಿ. ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕೊಂಬಿಡ್ರಿ. ಉಳ್ಳಾಗಡ್ಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳ್ರಿ. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಬ್ರೌನ್ ಕಲರ್ ಬರಾಕತ್ತಾವ, ಈಗ ಪುದೀನ ಹಾಕೊಳ್ಳ್ರಿ. ಪುದೀನ ಎಣ್ಣೆ ಒಳಗೆ ಚಲೋ ಬಿಸಿ ಆಗ್ಲಿ ಈಗ. ಇಲ್ಲಿ ಅನ್ನಕ್ಕೆ ನೋಡ್ರಿ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟು ಬಂದೀನಿ ರೀ ಅನ್ನಕ್ಕೆ ಹಾಕಾಕ. ಈಗ ಅವೆಲ್ಲ ಚಲೋ ಇದು ಆಗಕೈತಿ, ಕುದಿಯಾಕೈತಿ. ಈಗ ಹಾಕೊಂಬಿಡೋಣ ರೀ ಇದನ್ನ ಮಸಾಲೆ ಎಲ್ಲ. ಗರಂ ಮಸಾಲೆ ರೀ, ಧನಿಯಾ ಪುಡಿ ರೀ, ಅಲ್ಲ ಬೆಳ್ಳಿ ಪೇಸ್ಟ್, ಕೊತ್ತಂಬರಿ ಪೇಸ್ಟ್. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ಅದು. ಈಗ ಅದು ಮಸಾಲೆ ಕುದಿಯಾಕತ್ತು, ಈಗ ಉಪ್ಪು ಹಾಕೋಬೇಕಲ್ರಿ. ಈಗ ಉಪ್ಪು ಒಂದು ಹಾಕೊಳ್ಳೋಣ ರೀ. ಇಲ್ಲಿ ಮಸಾಲೆ ತಾಟ್ನೊಳಗೆ ಉಪ್ಪು ಹಾಕೊಂಡೆ ನೋಡ್ರಿ, ಅಂದ್ರೆ ತೊಳೆದು ಹಾಕಕ್ಕೆ ಬರೋದು ಇನ್ನೂ ತಾಟ್ ಅಂತಂದು. ಈಗ ಉಪ್ಪು ಹಾಕೊಂಬಿಡೋಣ ರೀ. ಇಲ್ಲಿ ನೋಡ್ರಿ ನಾನು 20 ಕೆಜಿದು ಅನ್ನ ಮಾಡ್ಕೊಳಕತ್ತೀನಿ ರೀ. 20 ಕೆಜಿ ಅನ್ನಕ್ಕೆ 8 ಕಲ್ಪು ಅಕ್ಕಿ ಅಂತ, 8 ಕಲ್ಪು ಅಕ್ಕಿಗೆ ಒಂದು ಕೊಡ ನೀರು ಹಾಕ್ತೀರಿ, ಆದರೂ ಉದುರು ಹಾಕೈತಿ ಅಂತ ಮತ್ತೆ ಮೇಲೆ 2 ಚಿರಿಗೆ ಹಾಕಿರ್ತೀನಿ ನಾನು. 8 x 16 ಅಂದರೆ 2.5 ಕೊಡ ನೀರು ನಾನು ಹಾಕಬೇಕಾಗತ್ತೆ ರೀ. ಈಗ ಹಾಕೊತೀನಿ ರೀ 2.5 ಇಲ್ಲ 3 ಕೊಡ, 3 ಅಂದ್ರೆ ಭಾಳ ಮಿಜ್ಜ ಆಕೈತಿ ಅಂದ್ರೆ ಸ್ವಲ್ಪ ಕಡಿಮೆ ಹಾಕ್ತೀನಿ ರೀ ಅಷ್ಟೇ. ಈಗ ನೀರು ಹಾಕೊಂಡಿರಿ ನಾನು. ಈಗ ಮುಚ್ಚಿಬಿಡೋಣ ರೀ, ಮುಚ್ಚಳ ಮುಚ್ಚಿ ಕುದಿಯ ಮಟನ ಉರಿಡೋಣ ರೀ. ಇಲ್ಲಿ ನೋಡ್ರಿ ಇವಾಗ ಅಕ್ಕಿ ತೊಗೊಂಬಂದೀನಿ ರೀ, ಅಕ್ಕಿ ಹಾಕೊಂಬಂದು ಇಟ್ಕೊಂಡಿವಿ ಇಲ್ಲಿ. ಇದೇನು ನೀರು ಕುದಿ ಬಿಡೋಕೆ. ಇಲ್ಲಿ ನೋಡ್ರಿ ಇಲ್ಲಿ ಉಸ್ಮಾನ್ ಶಾಲಿ ದರ್ಗಾ ದೂರ ಸೈತೆ ಅಂದಲ್ರಿ, ಅವರು ರೆಡಿ ಮಾಡ್ಕೊಳಕತ್ತಾರ ಈಗ. ಅವ್ರದ್ದು ಇನ್ನೂ ನೈಟ್ ಐತ್ರಿ, ಮತ್ತು ಜಾಸ್ತಿ ಅಲ್ಲಿ ಅಲ್ಲ ಅಂತೂ ಭಾಳ ಮಾಡೋದು ಹಂಗಂತೆ ಅಂದ. ಈಗ ತಯಾರಿ ಆದ್ರೆ ಅಲ್ಲಿಗೆ ಬರ್ತೈತ್ರಿ. ಮಧ್ಯಾಹ್ನ ದಾವತ್ತಿಲ್ರಿ, ನೈಟ್ ಅಲ್ಲಿ ರೀ ದಾವತ್ ನಮ್ಮದು. ಈಗ ಇಲ್ಲಿ ನೋಡ್ರಿ ಅಕ್ಕಿ ನೀರು ಕುದಿಯಾಕತ್ತು, ಈಗ ಅಕ್ಕಿ ಹಾಕೊಂಬಿಡೋಣ ರೀ. ಇವಾಗ ಇಲ್ಲಿ ನೋಡ್ರಿ ಅಂದ್ರೊಳಗಿನವೆಲ್ಲ ನೀರು ಹೋದ್ವು, ಈಗ ಅಳಿ ಬಿಟ್ಬಿಡೋಣ ರೀ. ಇಲ್ಲ ತಂದ್ರೆ ಹೊತ್ತಾಕ ನಿಂದಿರ್ತೈತಿ ತಳ ಹಂಗಂತೆ ಅಂದ. ಸ್ವಲ್ಪ ಜಲ್ದಿನ ಅಳಿ ಬಿಟ್ಬಿಡ್ತೀನಿ ರೀ, ಎಲ್ಲ ಕಟ್ಟಿಗೆ ತೆಗೆದು ಈಗೆಲ್ಲ ಬಿಡೋಣ್ರಿಲ್ಲ ಬರ್ಸ್ಕೊಂಡು. ಆಮೇಲೆ ಕಡೆ ಗಂಧ ಐತ್ರಿ ಇಲ್ಲಿ ದೇವ್ರದ್ದು, ಸ್ವಲ್ಪ ಗಂಧ ಒಂದಿಷ್ಟು ಹಚ್ಕೊಂಬಿಡೋಣ ಈ ಥರ ಹಚ್ಕೊಂಡು. ಇವಾಗ ಒಳಗೆ ತಗೊಂಡು ಹೋಗ್ಬಿಡೋದ್ರಿ ಇವನ್ನೆಲ್ಲ ಡಬ್ರಿ ಎಲ್ಲ.
ಇವಾಗ ನೋಡ್ರಿ ಅಡಿಗೆ ಅಂತ ಎಲ್ಲ ಫಿನಿಶಿಂಗ್ ಮಾಡಿದ್ರಿ. ಈಗಾಗಲೇ ಟೈಮ್ 1 ಗಂಟೆ ಆತ್ರಿ, 1 ಗಂಟೆ ಆತಂದ್ರು ಈಗ ಇನ್ನೂ ಊಟಕ್ಕೆ ಯಾರು ಬರಂಗಿಲ್ಲ ರೀ. ನಮಾಜ್ ಎಲ್ಲ ಮುಗಿಬೇಕು, 1:30 ಆಕೈತ್ರಿ ನಮಾಜ್ ಮುಗಿಯಮಟ ಅಂತ ಹೇಳಿದ್ರ. ಇನ್ನು ನಮ್ಮ ಫ್ಯಾಮಿಲಿಯವ್ರ ಇನ್ನು ಯಾರು ಬಂದಿಲ್ಲ ರೀ, ಬರಾಕತ್ತಾರಂತ ಅವ್ರನ್ನ, ಮತ್ತು ಅವ್ರದ್ದು ಎಲ್ಲ ಕೆಲಸ ಆಗ್ಬೇಕಲ್ರಿ, ಹಂಗಂತ ಏನು ಬರಾತಾರಂತ. ಆಮೇಲೆ ಕಡೆ ಈಗ ಎಲ್ಲ ತೊಗೊಂಡು ಹೋಗಿ ಡಬ್ರಿ ಗಿಬ್ರಿ ಎಲ್ಲ ಒಳಗಿಟ್ಟಿವ್ರಿ. ಈಗೆಲ್ಲರೂ ಬಂದ ತಕ್ಷಣ ಊಟಕ್ಕೆ ಕೊಡೋದ್ರಿ, ಯಾಕಂದ್ರೆ ಮಧ್ಯಾಹ್ನ ಆಗಕ್ಕೆ ಬಂದ್ರೆ ಆಲ್ರೆಡಿ ಊಟಕ್ಕೆ ಕೊಡೋಕೆ ರೆಡಿ ಮಾಡ್ಕೊತೀನಿ. ನಾನು ಈಗ ತಾಟು ಜಗ್ಗು ಅದೆಲ್ಲ ತೆಗೆದು ತೊಳ್ಯಾಕೆ ಕೊಡ್ತೀನಿ, ದರ್ಶಿಕಾಯಿ ತೊಳಿನ್ರಿಕೆ. ಇವಾಗ ನೋಡ್ರಿ ಆಗಲಿಗೆ ಟೈಮ್ ಆತು. ನಾನು ಇವಾಗ ಇದು ನೋಡ್ರಿ ಸ್ಮಾಶಲ್ಲಿ ದರ್ಗಾ ದೂರ ಸೈತಲ್ರಿ, ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡ್ರಿ. ಮತ್ತೆ ಈ ಕಡೆಗೆಲ್ಲ ಅಡುಗೆ ಮಾಡಾಕತ್ತಾರ ಅಲ್ಲಿ ಒಳಗೆಲ್ಲ. ಇವಾಗ ನಾವು ಅಂಗಡಿ ಹೋಗಿ ಸಾಮಾನು ಇಟ್ಟು ಬರೋಣ ರೀ. ನಮ್ದು ಇವತ್ತಿಗೆ ಅರ್ವಿ ಇತ್ತಲ್ರಿ, ಎಲ್ಲರೂ ನಾವು ಊಟ ಮಾಡಿದ್ರಿ, ಟೀ ಆತು, ಟೀ ಆಗಿ ನಾವು ಅಂಗಡಿ ಹೊಂಟಿವಿ. ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಮನೆ ಒಳಗೆ ಅದಾರೆ, ಯಾಕಂತ ಹೇಳಿದ್ರೆ ಉಸ್ಮಾನ್ ಶಾಲೆ ಇದು ಊರು ಸೈತಲ್ರಿ, ಎಲ್ಲರಿಗೂ ದಾವತ್ತೇ ಬಂದ್ರಿ ಅವರು ಹೋಗಿ. ಹಂಗಂತಂದು ನೈಟ್ದು ಊಟ ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ ಅವರು ದರ್ಗಾದೊಳಗೆ ಊಟ ಮಾಡ್ಕೊಂಡ್ರಿ. ಇಲ್ಲಿ ನೋಡ್ರಿ ಉಸ್ಮಾನ್ ಶಾಲೆ ದರ್ಗಾ ಎಷ್ಟು ಚೆನ್ನಾಗಿ ಆತ ಅಂತ ಹೇಳಿದ್ರಿ, ಇಲ್ಲಿ ನೋಡ್ಬೋದು ರೀ. ಮತ್ತೆ ಇಲ್ಲೆಲ್ಲ ಅಡುಗೆ ಮಾಡಾಕತ್ತಾರ ನೋಡ್ರಿ, ಒಳಗೆಲ್ಲ ಉರ್ಸಿ ಸಂಬಂಧ. ಇವಾಗ ನೋಡ್ರಿಪ್ಪ, ಮತ್ತೆ ನಾನು ನಮ್ಮ ನೀರು ಕುಡಿಂತೀವ್ರಿ. ನಮ್ಮ ಒಣ ಮೀನು ಬೇಕಾಯ್ತು ರೀ, ಮಸೆಕಲ್ಲು ಬೇಕಾಯ್ತು, ಅವನ್ನೆಲ್ಲ ಕುಡಿ ತೊಗೊಂಡು ಹೋಗಕತ್ತೀನಿ ರೀ. ನಾನು ನಮ್ಮ ನೀರು ಮೀನ ತೊಗೊಂಡು ಬಂದ್ರೆ ನೋಡ್ರಿ. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸ್ತಾ ನನ್ನ ಚಾನಲ್ ನೋಡಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.